ಉಡುಪಿ ಜಿಲ್ಲೆಯ ಗಡಿಭಾಗ ಹೆಜಮಾಡಿಯಲ್ಲಿ ಅತ್ಯುತ್ತಮ ಬ್ಯಾಂಕಿಂಗ್ ಸೊಸೈಟಿಯಾಗಿ ಹೆಗ್ಗಳಿಕೆ ಹೊಂದಿರುವ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ನವೀಕರಣಗೊಂಡ ಹವಾನಿಯಂತ್ರಿತ ಹೆಜಮಾಡಿ ಶಾಖೆಯನ್ನು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಫೆಬ್ರವರಿ 18ರಂದು ಉದ್ಘಾಟಿಸಲಿದ್ದಾರೆ ಎಂಬುದಾಗಿ ಮಾತೃಸಂಸ್ಥೆಯ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಹೇಳಿದ್ದಾರೆ. ಪಡುಬಿದ್ರಿಯ ಕೇಂದ್ರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅದ್ದೂರಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಲಾಲಾಜಿ ಮೆಂಡನ್ ಮುಂತಾದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಯಜಮಾಡಿ ಶಾಖೆಯನ್ನು ನವೀಕರಣಗೊಂಡು ನಾಡ್ದು 18ನೇ ತಾರೀಕಿಗೆ ಹವಾನಿಯಂತ್ರಿತ ಕಟ್ಟಡವನ್ನು ಮಾಡಿದ್ದೇವೆ. ಅದನ್ನು ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾಡ್ದು 18ನೇ ತಾರೀಕಿಗೆ ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಬೃಹತ್ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಭಾಧ್ಯಕ್ಷರಾದಂಥ ಶ್ರೀಯುತ ಯುಟಿ ಖಾದರ್ ಅವರು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಅಂದು ದೀಪ ಪ್ರಜ್ವಲನೆ ಮಾಡಲಿಕ್ಕೆ ನಮ್ಮ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಬಲೀಕರಣ ಇಲಾಖಾ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ಸುರೇಶ್ ಶೆಟ್ಟಿ ಗುರ್ಮೆ ಅವರು, ಹಾಗೆ ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸೊರಕೆ ಅವರು, ಮಾಜಿ ಶಾಸಕರಾದಂಥ ಲಾಲಾಜಿ ಆರ್ ಮೆಂಡನ್, ಹಾಗೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಅಧ್ಯಕ್ಷರಾದಂಥ ನವೀನ್ ಚಂದ್ರ ಡಿ ಸುವರ್ಣ, ಹಾಗೆ ನಮ್ಮ ಸಹಕಾರಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ಕನ್ನಡ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದಂಥ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು, ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬ್ಯಾಂಗ್ಳೂರು ಇದರ ನಿರ್ದೇಶಕರಾದಂಥ ಡಾಕ್ಟರ್ ಐಕ್ಕಳಭಾವ ದೇವಪ್ರಸಾದ್ ಶೆಟ್ಟಿಯವರು, ಹಾಗೆ ನಮ್ಮ ಯಜಮಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ರೇಷ್ಮಾ ಎ ಮೆಂಡನ್. ನಮ್ಮ ಸಹಕಾರ ಸಂಸ್ಥೆ ಒಂದು ವಿಶೇಷ ಒಂದು ಠೇವಣಿ ಮತ್ತು ಸಾಲಗಾರರಿಗೆ ವಿಶೇಷವಾದ ಒಂದು ಲಕಿಟಿವ್ ಕೂಪನ್ ಅನ್ನು ಸಹ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಆ 5ನೇ ತಾರೀಕಿನಿಂದ ನಾಡು 17ನೇ ತಾರೀಕಿನವರೆಗೆ ಸಾಲ ಮತ್ತು ಡೆಪಾಸಿಟ್ ಅನ್ನು ನೀಡಿದಂಥ ವ್ಯಕ್ತಿಗಳಿಗೆ ಲಕ್ಕಿಯ ಮೂಲಕ ಲಕ್ಕಿ ಡ್ರಾ ಮಾಡಿ ಬಹುಮಾನವನ್ನು ವಿತರಣೆ ಮಾಡುವಂತಹ ಸಹ ಒಂದು ಅವಕಾಶವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಒಂದು ಅವಕಾಶ ಮುಂದೆ ಸಹ ಮುಂದುವರಿದು ಮಾರ್ಚ್ 31ರವರೆಗೆ ಸಹ ಇರ್ತದೆ. ಹಾಗೆ ಏಪ್ರಿಲ್ 3ರಂದು ಅದರ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ವಿಶೇಷ ಬಹುಮಾನವನ್ನು ಸಹ ಆ ದಿವಸ ಸಹ ನಾವು ನೀಡಲಿಕ್ಕಿದ್ದೇವೆ. ಸ್ವಚ್ಛತೆಗೆ ಈಗಾಗಲೇ ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡುವಂತಹ ಸಂಸ್ಥೆಯಾಗಿದ್ದು, ಈಗಾಗಲೇ ನಮ್ಮ ಕಾರ್ಯವ್ಯಾಪ್ತಿಯ 4 ಗ್ರಾಮ ಪಂಚಾಯತಿಗೆ ಸ್ವಚ್ಛತಾ ವಾಹನವನ್ನು ನೀಡಿ ಜಿಲ್ಲೆಯ ಹೆಗ್ಗಳಿಕೆಯನ್ನು ಪಾತ್ರವಾದಂಥ ಈ ಸಂಸ್ಥೆಯು ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇರುವಂಥ ಬ್ಲೂ ಫ್ಲ್ಯಾಗ್ ಬೀಚ್ ಅನ್ನು ಹೆಸರು ಗಳಿಸಿದಂಥ ಬೀಚ್ ಇರುವುದರಿಂದಾಗಿ ಆ ಬೀಚಿನ ಸ್ವಚ್ಛತೆಗಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳಾದಂಥ ಯಜಮಾಡಿ ಕರಾವಳಿ ಯುವಕ ಯುವತಿ ವೃಂದ ಹಾಗೂ ಪಡುಬಿದ್ರಿ ನಡಿಪಟ್ನ ಕರಾವಳಿ ಸ್ಟಾರ್ ಸಂಸ್ಥೆಗಳು ಈ ಸ್ವಚ್ಛತಾ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಹೆಸರನ್ನು ಗಳಿಸಿದಂಥ 2 ಸಂಸ್ಥೆಗಳನ್ನು ಆ ಸಂಸ್ಥೆಗಳಿಗೆ ಸ್ವಚ್ಛತಾ ಪರಿಕರವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಸಹ ಈ ಕಾರ್ಯಕ್ರಮದೊಟ್ಟಿಗೆ ನಾವು ಆಯೋಜನೆ ಮಾಡಿದ್ದೇವೆ. ಹಾಗೆ ಅಂದು ನಮ್ಮ ಈಗಾಗಲೇ ಸಹಕಾರ ಸಂಸ್ಥೆ ಅತ್ಯುತ್ತಮ ಪ್ರಶಸ್ತಿಯಾದಂಥ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಕಾಪು ದಿವಾಕರ್ ಶೆಟ್ಟಿ ಅವರು, ಶೈಕ್ಷಣಿಕ ಸಾಧಕಿಯವರಾದಂಥ ಡಾಕ್ಟರ್ ಅರ್ಷಿತಾ ಎನ್ ಅಂಚನ್, ಕ್ರೀಡಾ ಸಾಧಕರಾದಂಥ ಧನುಷ್ ಎಸ್ ಸಾಲಿಯನ್ ಇವರನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಗೌರವಿಸುತ್ತೇವೆ. ಈ ಸಂದರ್ಭ ಮಾತೃಸಂಸ್ಥೆಯ ಉಪಾಧ್ಯಕ್ಷ ಗುರುರಾಜ್ ಪೂಜಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಶ್ಮಿತಾ ಪಿಎಚ್, ನಿರ್ದೇಶಕರುಗಳಾದ ರಸೂಲ್ ವೈ, ರಾಜಾರಾಮ್ ರಾವ್, ವಾಸುದೇವ ದೇವಾಡಿಗ, ಯಶವಂತ್ ಪಿ, ಮಾಧವ ಆಚಾರ್ಯ, ಸ್ಟ್ಯಾನಿ ಕ್ವಾಡ್ರಸ್, ಸುಚರಿತಾ ಎಲ್, ಬಾಲಗೋಪಾಲ್ ಬಲ್ಲಾಳ್ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.